ನಾನು ಮೊದಲೇ ಹೇಳಿದ ಹಾಗೆ ಈ ಬಾರಿಯ ಚುನಾವಣೆಗೆ ನಿನ್ನೆಷ್ಟೇ ಮುಹೂರ್ತ ಫಿಕ್ಸ್ ಆಗಿದೆ ಮೇ 10ನೇ ತಾರೀಕು ಎಲೆಕ್ಷನ್ 13ನೇ ತಾರೀಕು ಕೌಂಟಿಂಗ್ ಅನ್ನುವಂತದ್ದು ಬಹಳ ಕ್ಲಿಯರ್ ಆಗಿದೆ ಈ ಕಾರಣಕ್ಕಾಗಿನೇ ಈಗ ರಾಜಕೀಯ ಪಕ್ಷಗಳು ಚಳಿ ಬಿಟ್ಟು ಕೆಲಸ ಮಾಡ್ತಾ ಇರುವಂತ ಸಂದರ್ಭ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹಾಗಾದ್ರೆ ಹೇಗಿದೆ ಅತಂತ್ರನ ಸ್ವತಂತ್ರನ ಅಂದ್ರೆ ಕ್ಲಿಯರ್ ಮೆಜಾರಿಟಿ ಯಾವುದಾದ್ರೂ ಬರಬಹುದಾ ಅಥವಾ ಮತ್ತೆ ಆಪರೇಷನ್ ಕಮಲ ಆಪರೇಷನ್ ಹಸ್ತ ಈ ತರಹದ ಅಂತ ಕುತಂತ್ರನ ರಾಜಕೀಯ ಪಕ್ಷಗಳ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದೆ ಸರ್ವೆಗಳು ಸಂಖ್ಯಾಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ ಇವರಿವರು ಆಗ್ತಾ ಇರುವಂತ ಲೆಕ್ಕಾಚಾರದ ಪ್ರಕಾರವಾಗಿ ಬಯಲಾಗ್ತಾ ಇದೆ ರಾಜ್ಯದ ಮತದಾರರ ಮನ್ ಕಿ ಬಾತ್ ಅದು 224 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಹಲವು ಸರ್ವೆಗಳು ಕೂಡ ನಡೆಯತಾ ಇದೆ ಆಲ್ರೆಡಿ ಈಗ ಪಕ್ಷಗಳು ತಮ್ಮ ಆಂತರಿಕ ಸರ್ವೆಯನ್ನ ನಡೆಸಿ ಆ ಸರ್ವೆಯ ಆಧಾರದ ಮೇಲೇನೇ ಈಗ ಪಟ್ಟಿ ಪ್ರಕಟ ಮಾಡುವಂತ ಕೆಲಸನು ಆಗ್ತಾ ಇದೆ ಯಾರ್ಯಾರ ಅಭ್ಯರ್ಥಿ ಅನ್ನುವಂತ ವಿಚಾರ ಆದ್ರೆ ಇತರ ಸ್ವತಂತ್ರ ಸಂಸ್ಥೆಗಳು ಕೂಡ ಕೆಲ ಸರ್ವೆಗಳನ್ನ ನಡೆಸಿದ್ದು ಆ ಸರ್ವೆ ಪ್ರಕಾರವಾಗಿ ಅಂಕಿ ಅಂಶಗಳು ಏನು ಹೇಳುತ್ತೆ ನಾವು ಕಾರ್ಯಕ್ರಮದಲ್ಲಿ ಇದು ಪ್ರಮುಖವಾದಂತ ವಿಚಾರ ಬನ್ನಿ ಈ ರಿಪೋರ್ಟ್ ಅನ್ನು ನಾವು ಮೊದಲಿಗೆ ನೋಡ್ಕೊಮಾಣ ಎಲೆಕ್ಷನ್ ಘೋಷಣೆಯಾಗಿದೆ ಪಾರ್ಟಿಗಳ ಪೈಪೋಟಿ ದುಪ್ಪಟ್ಟಾಗಿದೆ ರಾಜ್ಯ ರಾಜಕೀಯ ಪಕ್ಷಗಳಿಂದ ಮತದಾರರ ನಾಡಿ ಮಿಡಿತ ಅರಿಯೋ ಪೈಪೋಟಿ ಶುರುವಾಗಿದೆ ಬೆಂಗಳೂರು ಜನರ ಯೋಜನೆ ಏನೋ ಹಳೆ ಮೈಸೂರು ಜನರ ನಿರೀಕ್ಷೆ ಏನೋ ಕಲ್ಯಾಣ ಕರ್ನಾಟಕದ ಜನರ ಮೈಂಡ್ ಸೆಟ್ ಹೇಗಿದೆ ಕಿತ್ತೂರು ಕರ್ನಾಟಕ ಮಂದಿಯ ತಲೆಯಲ್ಲಿ ಏನು ಓಡ್ತಾ ಇದೆ ಮಧ್ಯ ಕರ್ನಾಟಕದ ಜನರ ಮನಸ್ಸಿನಲ್ಲೇನಿದೆ ಕರಾವಳಿ ಕರ್ನಾಟಕದ ಜನರ ಚಿಂತೆ ಏನು ಅನ್ನೋದನ್ನ ಅರಿಯಲು ಸೀಕ್ರೆಟ್ ಸರ್ವೆಗಳು ನಡೆಯುತ್ತಿವೆ ಸದ್ದಿಲ್ಲದೆ ಅಭಿಪ್ರಾಯ ಸಂಗ್ರಹಿಸೋ ಕೆಲಸ ನಡೆಯುತ್ತಿದೆ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಪಾರ್ಟಿಗಳ ಸರ್ವೆ ಏನಿದೆ ಲೆಕ್ಕಾಚಾರ ಹೇಗೆ ನಡೆಯುತ್ತಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಟಿವಿ 9 ಹೆಕ್ಕಿ ತಂದಿದೆ ಆ ಮಾಹಿತಿ ನೋಡೋ ಮುನ್ನ ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ನಡೆದಿರುವ ಸರ್ವೆಗಳ ಲೆಕ್ಕಾಚಾರವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಮೂರೋ ಪಕ್ಷಗಳಿಗೋ ಅಧಿಕಾರ ಏನಿವರ ಲೆಕ್ಕಾಚಾರ ಮತದಾರರ ಮನಸ್ಸು ತಿಳಿಯೋದಕ್ಕೆ ಸರ್ವೆಗಳೇ ಆಧಾರ ಎಸ್ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಲೆಕ್ಕಾಚಾರ ಹಾಕಿಕೊಂಡಿವೆ ತಂತ್ರ ಪ್ರತಿತಂತ್ರಗಳನ್ನು ಹೆಣೆಯುತ್ತಿವೆ ತಮ್ಮ ತಂತ್ರ ಫಲಿಸಿದ್ಯಾ ಇಲ್ವಾ ಅನ್ನೋದನ್ನ ಗಾದರಿ ಪಡಿಸಿಕೊಳ್ಳೋಕೆ ಮತದಾರರ ನಾಡಿ ಮಿಡಿತ ತಿಳಿಯೋಕೆ ಸರ್ವೆಗಳ ಮೇಲೆ ಸರ್ವೆ ನಡೆಸಿವೆ ತಮ್ಮ ತಮ್ಮ ಸರ್ವೆ ವರದಿಗಳನ್ನು ನೋಡಿ ನಮ್ಮದೇ ಸರ್ಕಾರ ಅಂತ ಬಾವುಟ ಹಿಡಿದ ತಿರುಗಾಡ್ತಾ ಇವೆ ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಗೊತ್ತಿದೆ ನಮ್ದು 60 ಮೇಲೆ ನಮ್ದು ತಕರಿ ಹೇಳ್ತಾ ಇಲ್ಲ ಅಂತ ನಮ್ದು 136 ನಮ್ ತಕರಿ ಹೇಳ್ತಾ ಇದೆ ಅದಕ್ಕೆ ನಮ್ಮ ಮೇಲಕ್ಕೆ ಹೋಗ್ತಾ ಇದೀವಿ ನಾವು 100 ನಾವು 140 ಗೆ ಹೆಚ್ಚು ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ ಅದೇ ರೀತಿಯ ಒಂದು ವಾತಾವರಣ ಎಲ್ಲ ಕಡೆ ಇದೆ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ನಾನು ಈಗಾಗಲೇ ಸುಮಾರು 50 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ ಎಲ್ಲ ಕಡೆ ಇದೇ ರೀತಿಯ ದೇವ ದುರ್ಲಭವಾದಂತ ಒಂದು ಸ್ವಾಗತ ಸಿಗ್ತಾ ಇದೆ ರೀಚ್ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಬ್ರದರ್ 123 ರೀಚ್ ಮಾಡೇ ಮಾಡ್ತೀವಿ ಸಲ ನಾನು ಹೇಳಿದ್ದು ದಯವಿಟ್ಟು ನಿನ್ನೆ ನಾನು ಹೇಳಿದ್ದು 50 ಸೀಟನ್ನ ಗೆಲ್ಲೋದು ನನಗೆ ಸಮಸ್ಯೆ ಇಲ್ಲ ನಾನು ಕೆಲಸ ಮಾಡದೇ ಇದ್ರು ಈ ಶ್ರಮ ಹಾಕದೇ ಇದ್ರು 50 ಸ್ಥಾನ ನಮ್ಮ ಪಕ್ಷ ಗೆಲ್ತೀವಿ ನಾನು ಈ ಶ್ರಮ ಹಾಕ್ತಾ ಇರೋದು 123 ಗುರಿ ಮುಟ್ಟಬೇಕು ಅಂತ ಹೇಳಿದ್ದೇನೆ ಅದಕ್ಕೆ ಶ್ರಮ ಹಾಕಿದ್ದೀನಿ ಎಲ್ಲರೂ ಖಂಡಿತವಾಗಿ ನಮಗಿಷ್ಟೇ ಸೀಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಈ ಸಂಖ್ಯಾಶಾಸ್ತ್ರದ ಹಿಂದೆ ಬಾರಿ ಇಂಟ್ರೆಸ್ಟಿಂಗ್ ಸಂಗತಿಯೇ ಇದೆ ಅದರಲ್ಲಿ ಮೊದಲಿಗೆ ಬಿಜೆಪಿಯನ್ನ ಬಗ್ಗುಬಡಿದು ಸರ್ಕಾರ ರಚನೆ ಮಾಡ್ತೀವಿ ಅಂತಿರೋ ಕಾಂಗ್ರೆಸ್ ಸರ್ವೆ ಕತೆಯನ್ನ ತೋರಿಸ್ತೀವಿ ನೋಡಿ ಕರ್ನಾಟಕ ಗೆಲ್ಲೋದಕ್ಕೆ ಕಾಂಗ್ರೆಸ್ 3 ಪ್ರತ್ಯೇಕ ಸರ್ವೆ ಮಾಡಿಸಿತ್ತು ಅದರಲ್ಲಿ ಮೊದಲ ಸರ್ವೆ ಚುನಾವಣಾ ತಂತ್ರಜ್ಞ ಸುನಿಲ್ ಕನಗೋಳು ಟೀಮ್ ನಡೆಸಿದ ಸರ್ವೆ ಸರ್ವೆ ನಂಬರ್ 2 ಕಾಂಗ್ರೆಸ್ ಹೈಕಮಾಂಡ್ ನಡೆಸಿದ್ದು ಮತ್ತು ಸರ್ವೆ ನಂಬರ್ 3 ರಾಜ್ಯ ಕಾಂಗ್ರೆಸ್ ಘಟಕದಿಂದ ಮಾಡಿದ ಸರ್ವೆ ಈ 3 ಸರ್ವೆಗಳಲ್ಲೂ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅನ್ನೋ ವರದಿ ಸಿಕ್ಕಿತ್ತು ಅಷ್ಟೇ ಅಲ್ಲ 115ರಿಂದ 120 ಸ್ಥಾನಗಳಲ್ಲಿ ಗೆಲ್ಲಬಹುದೆಂದು ಸರ್ವೆ ರಿಪೋರ್ಟ್ ಹೇಳಿತ್ತು
ಸರ್ವೆ ವರದಿ ನೋಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರ ಆತ್ಮವಿಶ್ವಾಸ ಒಮ್ಮಿಂದೊಮ್ಮೆಗೆ ಆಕಾಶಕ್ಕೆ ಚಿಮ್ಮಿತ್ತು. ಬಿಜೆಪಿ ವಿರುದ್ಧ ಅಟ್ಯಾಕ್ ತೀವ್ರಗೊಳಿಸಿದ್ರು. ಈ ಸರ್ವೆ ಆಧಾರದಲ್ಲಿ ಟಿಕೆಟ್ ಹಂಚಿಕೆಗೆ ನಿರ್ಧರಿಸಿದ್ರು. ಮೂರು ಸರ್ವೆಯಲ್ಲೂ ಹಿನ್ನಡೆ ಅನುಭವಿಸಿದವರಿಗೆ ಟಿಕೆಟ್ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದಿತ್ತು. ಬಿಜೆಪಿಯಿಂದಲೋ ಸರ್ವೆ ಅತಂತ್ರ ಫಲಿತಾಂಶದ ವರದಿ. ಅಖಾಡಕ್ಕೆ ಮೋದಿ ಬದಲಾಯಿತ ಕಾಂಗ್ರೆಸ್ ಲೆಕ್ಕಾಚಾರ. ಕಾಂಗ್ರೆಸ್ ಬಹುಮತ ಬರುತ್ತೆ ಅಂತ ಬೀಗ್ತಾ ಇದ್ರೆ ಬಿಜೆಪಿ ಪಾಳಯದಲ್ಲಿ ಈ ಆತ್ಮವಿಶ್ವಾಸ ಕೊಂಚ ತಳಮಳ ಮೂಡಿಸಿತ್ತು. ಬಿಜೆಪಿ ತನ್ನ ಗೆಲುವಿನ ತಾಳೆ ಹಾಕಲು ಒಟ್ಟು ನಾಲ್ಕು ಸರ್ವೆಗಳನ್ನ ಮಾಡಿಸಿತ್ತು. ಅದರಲ್ಲಿ ಮೊದಲನೆಯದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ RSS ಮಾಡಿದ ಸರ್ವೆ. ಎರಡನೆಯದ್ದು ಕರ್ನಾಟಕ ರಾಜ್ಯ ಬಿಜೆಪಿ ಘಟಕ ಮಾಡಿಸಿದ ಸರ್ವೆ. ಮೂರನೆಯದ್ದು ಹೈಕಮಾಂಡ್ ನಾಯಕರು ಮಾಡಿಸಿದ ಖಾಸಗಿ ಏಜೆನ್ಸಿಯ ಸರ್ವೆ. ಇದಾದ ಬಳಿಕವೂ ಹೈಕಮಾಂಡ್ ಮತ್ತೊಂದು ಖಾಸಗಿ ಏಜೆನ್ಸಿ ಮೂಲಕ ಮಾಡಿಸಿದ ಸರ್ವೆ. ಬಿಜೆಪಿ ನಡೆಸಿದ ಈ ನಾಲ್ಕು ಸರ್ವೆಗಳಲ್ಲೂ ಆಘಾತಕಾರಿ ವಿಚಾರ ಗೊತ್ತಾಗಿತ್ತು. ಏನಂದ್ರೆ ಬಿಜೆಪಿ ಬಹುಮತದಿಂದ ದೂರವಿದೆ ಅನ್ನೋದು. ಬಿಜೆಪಿ ನಡೆಸಿದ ನಾಲ್ಕು ಸರ್ವೆಗಳಲ್ಲೂ ಬಿಜೆಪಿಗೆ 80 ಸ್ಥಾನಗಳು ಸಿಗುತ್ತೆ ಎಂದಿತ್ತು. ವರದಿ ನೋಡ್ತಾ ಇದ್ದಂತೆ ಖುದ್ದು ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ನಡ್ಡಾರಂತಹ ರಾಷ್ಟ್ರೀಯ ನಾಯಕರು ಪ್ರಚಾರದ ಫೀಲ್ಡ್ಗೆ ಇಳಿದಿದ್ರು. ಮೋದಿ ಎಂಟ್ರಿಯಿಂದ 15-20 ಸೀಟ್ಗಳು ಹೆಚ್ಚಳವಾಗುವ ವಿಶ್ವಾಸ ಬಿಜೆಪಿಗೆ ಮೂಡಿದೆ. ಸದ್ಯ 105 ಸ್ಥಾನಗಳವರೆಗೆ ತಲುಪಬಹುದು ಎಂಬ ನಂಬಿಕೆ ಬಿಜೆಪಿಗೆ ಬಲವಾಗಿದೆ. ಯಾಕಂದ್ರೆ ಮೋದಿ ವರ್ಚಸ್ಸು ಮತ ತಂದು ಕೊಡಬಹುದು ಎಂಬುದು ಬಿಜೆಪಿ ವಿಶ್ವಾಸ. ಇದರ ಜೊತೆಗೆ ಯಡಿಯೂರಪ್ಪ ಎಂಟ್ರಿಯಿಂದ ಲಿಂಗಾಯತ ಮತಗಳ ಗೇಮ್ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡೋ RSS ಕಾರ್ಯಕರ್ತರ ಬಲ ಬಿಜೆಪಿಗೆ ಬೆನ್ನೆಲುಬಾಗಿದೆ. ಎಲ್ಲದರ ಜೊತೆಗೆ ಮೀಸಲಾತಿ ಹೆಚ್ಚಳದ ಮತಗಳು ಬಂದರೆ ಬಿಜೆಪಿಯ ಲಕ್ಕ ಕುಲಾಯಿಸೋ ಎಲ್ಲ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ 105 ಸೀಟ್ಗಳ ಲೆಕ್ಕಾಚಾರ ಮನಸ್ಸಿನಲ್ಲಿಟ್ಟುಕೊಂಡೇ ದಾವಣಗೆರೆಯಲ್ಲಿ ನಡೆದ ಮಹಾಸಂಗಮದಲ್ಲಿ ಪ್ರಧಾನಿ ಮೋದಿ ಬಹುಮತದ ಮಂತ್ರ ಜಪಿಸಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಅತಂತ್ರ ಬೇಡ, ಬಹುಮತ ಬೇಕು ಅನ್ನೋ ಸಂದೇಶವನ್ನ ರವಾನಿಸಿದ್ದು ಇದೇ ಕಾರಣಕ್ಕೆ ಎನ್ನಲಾಗ್ತಿದೆ. ಕರ್ನಾಟಕಕ್ಕೆ ತೇಜ್ ವಿಕಾಸಕ್ಕೆ ಲಿಯೆ ಭಾಜಪಕ್ಕೆ ಪೂರ್ಣ ಬಹುಮತಕ್ಕೆ ಸ್ಥಿರ ಸರ್ಕಾರ ಬಹುತ್ ಜರೂರಿ ಹೈ. ಭಾಯೋ ಬಹನೋ, ಅಬ್ ಪಹಲಾ ಕಾಮ್ ಕರ್ನಾಟಕ ಕೋ ಯೇ ಜೋಡ್ ತೋಡ್ ಕಿ ರಾಜನೀತಿ ಸೆ ಬಹಾರ್ ಲಾನಾ ಹೈ, ಹಮಾರೇ ಕರ್ನಾಟಕ ಕೋ ತೇಜ್ ಗತಿ ಸೆ ಆಗೆ ಲೇ ಜಾನಾ ಹೈ. ಯೇ ಕರ್ನಾಟಕ ಕೆ ಲಿಯೆ ಆಜ್ ಸಮಯ ಕಿ ಮಾಂಗ್ ಹೈ. ಕರ್ನಾಟಕ ಕೆ ಉಜ್ವಲ ಭವಿಷ್ಯ ಕೆ ಲಿಯೆ ಯೇ ಬಹುತ್ ಆವಶ್ಯಕ ಹೈ. ಇಬ್ಬರ ಜಗಳದಲ್ಲಿ ಮತ್ತೆ ಸಿಎಂ ಕುರ್ಚಿ ಏರುವ ಕನಸು. 50 ಸೀಟ್ ಫಿಕ್ಸ್, 123 ಟಾರ್ಗೆಟ್ ಎಂದ HDK. ಒಂದೆಡೆ ರಾಷ್ಟ್ರೀಯ ಪಕ್ಷಗಳು ಬಹುಮತಕ್ಕಾಗಿ ಬಡಿದಾಟ ಇದ್ರೆ ಕುಮಾರಸ್ವಾಮಿ ಲೆಕ್ಕಾಚಾರವೇ ಬೇರೆ ಇದೆ. ಅತಂತ್ರ ಫಲಿತಾಂಶದಲ್ಲಿ ಕುರ್ಚಿ ಹಿಡಿದೋನೆ ಜಾಣ ಅನ್ನೋ ಪಾಲಿಸಿಯನ್ನ ಪಾಲಿಸ್ತಾ ಇದ್ದಾರೆ. ಆದರೂ ಸ್ವತಂತ್ರವಾಗಿ ಅಧಿಕಾರ ಹಿಡಿತೀವಿ ಅಂತ ಮೂರು ಹಂತದ ಸರ್ವೆಗಳನ್ನ ಮಾಡಿಸಿದ್ದಾರೆ. ನನ್ನ ಆಯಸ್ಸು ಸಂಪೂರ್ಣ ಈ ರಾಜ್ಯದ 6.5 ಕೋಟಿ ಜನತೆಗೆ ನನ್ನ ಮುಂದಿನ ಜೀವನ ಮೀಸಲಿಟ್ಟಿದ್ದೆ. ಮೂರು ಹಂತದಲ್ಲಿ ದಳಪತಿಗಳು ಕ್ಷೇತ್ರಗಳ ಸರ್ವೆ ಮಾಡಿಸಿದ್ರು. ಇದೇ ಸರ್ವೆ ಆಧಾರದಲ್ಲಿ 180 ಹೆಚ್ಚು ಕಡೆ ಸ್ಪರ್ಧೆಗೆ JDS ತೀರ್ಮಾನಿಸಿದೆ. JDS ಮಾಡಿಸಿದ ಸರ್ವೆ ಪ್ರಕಾರ ಯಾರಿಗೂ ಸ್ಪಷ್ಟ ಬಹುಮತ ಬರುವುದು ಅನುಮಾನವಂತೆ. ಇದೇ ಕಾರಣಕ್ಕೆ ಬಹುಮತ ಬಾರದಿದ್ರೂ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ JDS ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕ ಮತ್ತೆ ಅತಂತ್ರ ಫಲಿತಾಂಶದ ಲಾಭ ಪಡೆಯಲು JDS ತಂತ್ರಗಾರಿಕೆ ಮಾಡ್ತಾ ಇದೆ. ಈಗಾಗಲೇ 31 25 ಶಾಸಕರು ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದು JDS ನಂಬಿಕೆ. ಕಳೆದ ಬಾರಿ 2ನೇ ಪ್ಲೇಸ್ನಲ್ಲಿದ್ದ 15 ಹೆಚ್ಚು ಅಭ್ಯರ್ಥಿಗಳು ಗೆಲ್ಲೋ ನಿರೀಕ್ಷೆಯಲ್ಲಿ JDS ನಾಯಕರಿದ್ದಾರೆ.
ಒಟ್ಟಿನಲ್ಲಿ ಮೂರು ಪಾರ್ಟಿಗಳಿಗೂ ಸೋಲು ಗೆಲುವಿನ ಬಗ್ಗೆ ತಮ್ಮದೇ ಆದ ಲೆಕ್ಕಾಚಾರವಿದೆ. ಪಾರ್ಟಿಗಳು ಏನೇ ಪ್ಲಸ್ ಮೈನಸ್ ಮಾಡಲಿ, ಆರಕ್ಕೇರಿ ಮೂರಕ್ಕಿಳಿಯಲಿ. ಮೇ 10ರಂದು ಮತದಾರರು ಅಸಲಿ ಲೆಕ್ಕ ಬರೆಯಲಿದ್ದಾರೆ. ಚುನಾವಣೆಯ ಫಲಿತಾಂಶ ಅತಂತ್ರವೋ ಸ್ವತಂತ್ರವೋ ಮತ್ತೆ ಕುತಂತ್ರ ಸರ್ಕಾರವೋ ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.